ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾಗೌಡ. ನಾನಿವತ್ತು ಎರಡನೇ ಹೆಂಡತಿ ಮತ್ತು ಮಕ್ಕಳಿಗೆ ಆಸ್ತಿಯ ಹಕ್ಕು ಇರುತ್ತಾ, ಕಾನೂನಿನಲ್ಲಿ ಪರಿಹಾರ ಏನಿದೆ ಎಂಬುದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಶನ್ಸ್ ಬರುತ್ತೆ. ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಇದೆ. ಕನ್ಸಲ್ಟೆನ್ಸಿ ಫೀಸ್ ಕೂಡ ಇರುತ್ತೆ, ಪೇ ಮಾಡಿ ಲೀಗಲ್ ಅಡ್ವೈಸನ್ನ ತಗೋಬಹುದು ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇ ಹೆಂಡತಿ ಬದುಕಿದ್ದಾಗ ಕಾನೂನಿನ ಪ್ರಕಾರ ಡಿವೋರ್ಸ್ ಆಗಿದ್ರೆ ಮಾತ್ರ, ಎರಡನೇ ಮದುವೆ ಆಗಿದ್ರೆ ವ್ಯಾಲಿಡ್ ಇರುತ್ತೆ. ಅದನ್ನ ಬಿಟ್ಟು ಮೊದಲನೇ ಹೆಂಡತಿ ಇದ್ದು ಕೂಡ ಮತ್ತೊಂದು ಮದುವೆ ಆಗಿದ್ರೆ ಆ ಮದುವೆ ಊರ್ಜಿತ ಆಗೋದಿಲ್ಲ. ಎರಡನೇ ಹೆಂಡತಿಗೆ ಸುಳ್ಳು ಹೇಳಿ ಅಂದ್ರೆ ಮೊದಲು ಮದುವೆ ಆಗಿರೋದನ್ನ ಮುಚ್ಚಿಟ್ಟು ಮೋಸದಿಂದ ಮದುವೆ ಆಗಿದ್ರೆ ಅಂತಹ ಸಂದರ್ಭದಲ್ಲಿ ಕಾನೂನಿನಿಂದ ಜೀವನಾಂಶವನ್ನ ಪಡೆಯಬಹುದು. ಅವಳು ಅಮಾಯಕಳು ಅಂತ ಪರಿಗಣಿಸಿ ಕಾನೂನು ಜೀವನಾಂಶ ಕೊಡುವಂತೆ ಆದೇಶವನ್ನ ನೀಡಬಹುದು. ಆದ್ರೆ ಮೋಸದಿಂದ ಎರಡನೇ ಮದುವೆ ಆಗಿದೆ ಅನ್ನೋದನ್ನ ರುಜುವಾತು ಪಡಿಸಬೇಕಾಗತ್ತೆ. ನೆಕ್ಸ್ಟ್, ಎರಡನೇ ಹೆಂಡತಿಯ ಮಕ್ಕಳೇನಿರ್ತಾರಲ್ಲ ಅವರನ್ನ ಇಲ್ಲಿಜಿಟಿಮೇಟ್ ಚೈಲ್ಡ್ ಅಂತ ಹೇಳ್ತಾರೆ. ಅವರು ಅವರ ತಂದೆಯ ಆಸ್ತಿಯಲ್ಲಿ ರೈಟ್ಸ್ ಅನ್ನ ಕೇಳಬಹುದು, ತಮ್ಮ ಹಕ್ಕನ್ನ ಕಾನೂನಿನ ಮೊರೆ ಹೋಗಿ ಪಡ್ಕೋಬಹುದು. ಈಗ ಮೊದಲನೇ ಹೆಂಡತಿ ಡೆತ್ ಆದ್ಮೇಲೆ ಸೆಕೆಂಡ್ ಮ್ಯಾರೇಜ್ ಅನ್ನ ಆಗಿರ್ತಾರೆ. ಆ ಎರಡನೇ ಹೆಂಡತಿಗೆ ಏನು ಹುಟ್ಟಿರ್ತಾರಲ್ಲ ಮಕ್ಕಳು, ಆ ಮಕ್ಕಳು ಮತ್ತು ಮೊದಲನೇ ಹೆಂಡತಿಗೆ ಹುಟ್ಟಿರುವಂತಹ ಮಕ್ಕಳೇನಿರ್ತಾರಲ್ಲ ಅವರ ಎಲ್ಲರಿಗೂ ಕೂಡ ಆಸ್ತಿ ಹಂಚಿಕೆ ಆಗತ್ತೆ. ಆ ಆಸ್ತಿ ಹಂಚಿಕೆಯಲ್ಲಿ ಹೆಚ್ಚು ಕಡಿಮೆ ಅಂತ ಇರೋದಿಲ್ಲ. ಅಂದ್ರೆ ಮೊದಲನೇ ಹೆಂಡತಿ ಮಕ್ಕಳಿಗೆ ಜಾಸ್ತಿ ಅಥವಾ ಎರಡನೇ ಹೆಂಡತಿ ಮಕ್ಕಳಿಗೆ ಕಡಿಮೆ ಆ ರೀತಿಯಾಗಿರುವಂತದ್ದು ಇರೋದಿಲ್ಲ. ಎಲ್ಲಾ ಮಕ್ಕಳಿಗೂ ಕೂಡ ಸಮಾನವಾದ ಹಕ್ಕಿರುತ್ತೆ. ಮೊದಲನೇ ಹೆಂಡತಿಗೆ ಆರೋಗ್ಯ ಏನಾದ್ರೂ ಸಮಸ್ಯೆ ಇದ್ದು ಮಕ್ಕಳಾಗಲ್ಲ ಅಂತಿದ್ದಾಗ ಅವಳೇ ಎರಡನೇ ಮದುವೆ ಆಗ್ಲಿಕ್ಕೆ ಪರ್ಮಿಷನ್ ಕೊಟ್ಟರು ಕೂಡ ಕಾನೂನಿನ ಪ್ರಕಾರ ಅದು ವ್ಯಾಲಿಡ್ ಇರೋದಿಲ್ಲ. ಕಾನೂನಿನ ಪ್ರಕಾರ ಮೊದಲನೇ ಹೆಂಡತಿಗೆ ವಿಚ್ಛೇದನವನ್ನ ಕೊಟ್ಟು ಸೆಕೆಂಡ್ ಮ್ಯಾರೇಜ್ ಅನ್ನ ಆಗ್ಬಹುದು ಅಷ್ಟೇ. ಮೊದಲನೇ ಮದುವೆ ಆಗಿರೋದು ಗೊತ್ತಿದ್ದು ಕೂಡ ಎರಡನೇ ಮದುವೆ ಆಗಿದ್ರೆ ಎರಡನೇ ಪತ್ನಿಯಾಗಿ ಬಂದವಳಿಗೆ ಯಾವುದೇ ರೀತಿಯಲ್ಲಿ ಗಂಡನ ಕಡೆಯಿಂದ ಮೇಂಟೆನೆನ್ಸ್ ಸಿಗೋದಿಲ್ಲ. ತುಂಬಾ ಜನ ಅನ್ಕೋತಾರೆ ಗಂಡನ ಆಸ್ತಿಯಲ್ಲಿ ಹೆಂಡತಿಗೆ ಅರ್ಧ ಭಾಗ ಸಿಗುತ್ತೆ ಅಂತ ಹೇಳಿ. ಆ ರೀತಿಯ ಕಾನೂನು ಖಂಡಿತವಾಗೂ ಇಲ್ಲ. ಸ್ವಯಾರ್ಜಿತ ಆಸ್ತಿ ಆಗ್ಲಿ ಅಥವಾ ಪಿತ್ರಾರ್ಜಿತ ಆಸ್ತಿ ಆಗ್ಲಿ, ಗಂಡನ ಆಸ್ತಿಯಲ್ಲಿ ಅರ್ಧ ಕೇಳಲಿಕ್ಕೆ ಹೆಂಡತಿಗೆ ಹಾಕಿರೋದಿಲ್ಲ. ಆದ್ರೆ ಗಂಡನ ಆಸ್ತಿ ಮತ್ತು ಅವನ ದುಡಿಮೆಯ ಆಧಾರದ ಮೇಲೆ ಮೇಂಟೆನೆನ್ಸ್ ಅನ್ನ ತಗೋಬಹುದು. ಅದು ಏನಾದ್ರೂ ಡಿಸ್ಪ್ಯೂಟ್ಗಳು ಇದ್ದಾಗ ಅಂದ್ರೆ ಡಿವೋರ್ಸ್ ತಗೊಳ್ಳುವಂತಹ ಸಂದರ್ಭದಲ್ಲಿ ಕೂಡ ಮೇಂಟೆನೆನ್ಸ್ ಅನ್ನ ತಗೋಬಹುದು. ನೆಕ್ಸ್ಟ್, ಮಕ್ಕಳಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹಕ್ಕು ಇದ್ದೇ ಇರುತ್ತೆ. ಸ್ವಯಾರ್ಜಿತ ಆಸ್ತಿಯಲ್ಲಿ ಯಾರು ಕೂಡ ಕೇಳಲಿಕ್ಕೆ ಬರಲ್ಲ, ಯಾಕಂದ್ರೆ ಅವರು ಸ್ವಂತವಾಗಿ ಆಸ್ತಿಯನ್ನ ಮಾಡಿರ್ತಾರೆ. ಅವರು ಇಷ್ಟ ಬಂದವರಿಗೆ ಕೊಡುವಂತಹ ರೈಟ್ಸ್ ಅವರಿಗೆ ಇರುತ್ತೆ. ಈಗ ಗಂಡ ತುಂಬಾ ಆಸ್ತಿಯನ್ನ ಮಾಡಿರ್ತಾನೆ ಅಥವಾ ಅವನಿಗೆ ಪಿತ್ರಾರ್ಜಿತವಾಗಿ ಅವನ ಪಾಲಿಗೆ ಆಸ್ತಿ ಬಂದಿರುತ್ತೆ, ಅವನು ಮರಣ ಹೊಂದಿದ್ರೆ ಅವನ ಪಾಲಿನ ಆಸ್ತಿಯಲ್ಲಿ ಹೆಂಡತಿ ಹಕ್ಕುದಾರಳಾಗ್ತಾಳೆ. ಗಂಡ ಬದುಕಿದ್ದಾಗ ಅವನ ಪಾಲಿನ ಆಸ್ತಿಯಲ್ಲಿ ಹಕ್ಕು ತಗೊಳ್ಳಿಕ್ಕೆ ಬರಲ್ಲ. ನೆಕ್ಸ್ಟ್, ಎರಡನೇ ಮದುವೆ ಯಾವಾಗ ವ್ಯಾಲಿಡ್ ಅನ್ಕೊಳ್ಳುತ್ತೆ ಅಂದ್ರೆ, ಮೊದಲನೇದಾಗಿ ಕಾನೂನಿನ ಪ್ರಕಾರ ಡಿವೋರ್ಸ್ ಪಡೆದುಕೊಂಡಿದ್ದಾಗ, ನೆಕ್ಸ್ಟ್ 7 ವರ್ಷಗಳ ಕಾಲ ಕಾಣಿಸದೇ ಇರುವಂತಹ ಸಂದರ್ಭದಲ್ಲಿ, ಬದುಕಿದಾರೋ ಸತ್ತಿದಾರೋ ಅಂತಾನು ಕೂಡ ಗೊತ್ತಿರಲ್ಲ, ಆ ಸಂದರ್ಭದಲ್ಲಿ ಕೂಡ ಎರಡನೇ ಮದುವೆ ಆದ್ರೆ ಅದು ವ್ಯಾಲಿಡ್ ಆಗಿರುತ್ತೆ. ನೆಕ್ಸ್ಟ್, ಮೊದಲನೇ ಹೆಂಡತಿ ಡೆತ್ ಆಗಿದ್ದಾಗ, ನೆಕ್ಸ್ಟ್ ಈಗ ಡೆತ್ ಮೊದಲನೇ ಹೆಂಡತಿ ಡೆತ್ ಆಗಿರ್ತಾಳೆ ಆಗ ಸೆಕೆಂಡ್ ಮ್ಯಾರೇಜ್ ಅನ್ನ ಆಗ್ಬಹುದು, ಅದು ವ್ಯಾಲಿಡ್ ಇದ್ದೇ ಇರುತ್ತೆ. ನೆಕ್ಸ್ಟ್, ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇದ್ದು ಆ ಸಂಬಂಧ ಮುರಿದುಕೊಂಡು ನೆಕ್ಸ್ಟ್ ಮದುವೆ ಆಗಿದ್ರೆ, ಅಂದ್ರೆ ಮತ್ತೊಬ್ಬರಿಗೆ ಮದುವೆ ಆಗಿದ್ರೆ, ಈ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇದ್ದಂತಹ ಹೆಣ್ಣು ನಾನೇ ಮೊದಲನೇ ಹೆಂಡತಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಮದ್ವೆ ಅಂತ ಆಗ್ದೇನೆ ಜೊತೆಲಿ ಇರೋದನ್ನ ಕನ್ಸಿಡರ್ ಮಾಡೋದಿಲ್ಲ. ಮದ್ವೆ ಆಗಿರುತ್ತಲ್ಲ ಅದನ್ನ ಮಾತ್ರ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್, ಚೈಲ್ಡ್ ಮ್ಯಾರೇಜ್ ಅನ್ನ ಮಾಡಿರ್ತಾರೆ. ಆ ಮದ್ವೆ ಬಗ್ಗೆ ಅವಳಿಗೆ ಅಥವಾ ಅವನಿಗೆ ಗೊತ್ತಿಲ್ಲದೆ ಇದ್ದಾಗ, ಯಾವುದೇ ಪ್ರೂಫ್ಸ್ಗಳು ಕೂಡ ಇಲ್ಲದೆ ಇದ್ದಾಗ, ಅಂದ್ರೆ ಮದ್ವೆ ಆಗಿದೆ ಅನ್ನೋದಕ್ಕೆ ಏನು ಇರೋದೇ ಇಲ್ಲ. ಸೊ ಮದ್ವೆನ ಪ್ರೂವ್ ಮಾಡೋದು ಕಷ್ಟ ಇರುತ್ತೆ. ಅದೇ ಚೈಲ್ಡ್ ಮ್ಯಾರೇಜ್ ಆಗಿದ್ದು ಗೊತ್ತಿದ್ದು ಸಾಕ್ಷಿಗಳು ಇದ್ದಾಗ ಫೋಟೋಸ್ಗಳು ಕೂಡ ಇರುತ್ತೆ, ಅಂತಹ ಸಂದರ್ಭದಲ್ಲಿ ವೈಲ್ಡ್ ಮ್ಯಾರೇಜ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಅಲ್ಲಿ ಗಂಡ ಮತ್ತು ಹೆಂಡತಿ ಇಬ್ರು ಕೂಡ ಹೋಗಿ ಮ್ಯೂಚುವಲ್ ಡಿವೋರ್ಸ್ಗೆ ಅಪ್ಲೈ ಮಾಡಿ ಬೇಗನೆ ಡಿವೋರ್ಸ್ ಕೂಡ ತಗೋಬಹುದು. ಎರಡನೇ ಮದುವೆ ಯಾವಾಗ ವ್ಯಾಲಿಡ್ ಇರುತ್ತೆ, ಎರಡನೇ ಹೆಂಡತಿ ಮತ್ತು ಮಕ್ಕಳ ಆಸ್ತಿ ವಿಷಯವಾಗಿ ಎಲ್ಲವನ್ನು ಕೂಡ ತಿಳಿಸಿದ್ದೀನಿ, ಸಿಂಪಲ್ ಆಗಿ ಹೇಳಿದ್ದೀನಿ. ವಿಷಯ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.